ಹಾಯ್ ಹೆಲೋ ಮತ್ತೊಮ್ಮೆ ಸಾಧನ ಸ್ಕೂಲ್ ಯೂಟ್ಯೂಬ್ ಇಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಇವತ್ತು ಒಂದು ಭರ್ಜರಿ ಆಗಿರ್ತಕ್ಕಂಥ ಮತ್ತೊಂದು ಪಾಠ ಅದೇನೆ ವಿಶ್ವಸಂಸ್ಥೆ ಬಗ್ಗೆ ಇವತ್ತು ನಿಮಗೆ ಹೇಳ್ಕೊಡ್ತಾರೆ ಈಗಾಗಲೇ ನೋಡ್ತಾ ಇದ್ದೀರಾ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಗಳು ತುಂಬ ಅದ್ಭುತವಾಗಿ ಬರ್ತಾ ಇದೆ ಅದರಲ್ಲಿ ಇವತ್ತು ನಾವು ಚರ್ಚೆ ಮಾಡಿದ ಇರುವಂತಹ ಅದ್ಭುತವಾದ ಪಾಠ ಅಧ್ಯಾಯ ಇಪ್ಪತ್ನಾಲ್ಕು ಪೌರ ನೀತಿ ವಿಭಾಗದಲ್ಲಿ ವಿಶ್ವಸಂಸ್ಥೆ ಸ್ನೇಹಿತರ ಇದುವರೆಗೂ ಕೂಡ ಇಂಥ ಒಳ್ಳೊಳ್ಳೆ ಪಾಠಗಳನ್ನೆಲ್ಲ ನೀವು ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಆ ಒಂದು ಎಂಜಾಯ್ಮೆಂಟ್ ನಿಮಗೆ ಸಿಗಬೇಕು ಇನ್ನೂ ಕಂಟಿನ್ಯೂಟಿ ಹಾಗೆ ಇರಬೇಕು ಅಂದರೆ ಸಾಧನ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಸರಣಿ ವಿಡಿಯೋಗಳನ್ನು ನಿಮಗಾಗಿ ತರುವಂಥ ಉದ್ದೇಶ ಇದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ವಿಡಿಯೋಗಳು ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಏನೇನು ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ ನೀವು ನೋಡ್ತಾ ಇದ್ದೀರಾ ವಿಶ್ವಸಂಸ್ಥೆ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು ಅದರಲ್ಲೂ ಇದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅನ್ನುವಂಥ ಈ ವ್ಯವಸ್ಥೆ ಬರೋದಕ್ಕೇನೆ ಬಹಳ ದೊಡ್ಡ ಮಟ್ಟದ ಹೋರಾಟಗಳು ಸಾಧನೆಗಳು ಆಗಿದೆ ನೀವು ನೋಡ್ತಾ ಇರೋವಂಥ ವಿಶ್ವಸಂಸ್ಥೆಯ ಲಾಂಛನ ಮತ್ತೊಂದು ಕಡೆ ಆಂಟೋನಿಯೋ ಗುಟೆರಸ್ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಕೂಡ ಹೌದು ಸೊ ಈ ಎರಡು ವಿಚಾರಗಳು ಕೂಡ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇವು ಹಾಗಾದ್ರೆ ಈ ಲಾಂಛನ ನಮಗೆ ಏನನ್ನ ತೋರಿಸ್ತದೆ ಏನನ್ನ ಹೇಳ್ಲಿಕ್ಕೆ ಹೊರಟಿದೆ ಅಂತ ನೀವು ನೋಡ್ಬೋದು ಆಂಚನ ಈ ಒಂದು ಲಾಂಛನದ ಸುತ್ತ ಆಲಿವ್ ಎಲೆಗಳ ಒಂದು ವ್ಯವಸ್ಥೆ ನಮ್ಗೆ ಕಾಣತ್ತೆ ರಂಬೆಗಳು ಅವೆರಡೂ ಕೂಡ ಶಾಂತಿ ಮತ್ತು ಸ್ನೇಹ ಇವೆರಡರ ಸಂಕೇತವನ್ನ ಈ ಆಲಿವ್ ಎಲೆಗಳ ತೋರಿಸ್ತವೆ ಇನ್ನು ಈ ಆಲಿವ್ ಎಲೆಗಳ ಮಧ್ಯದಲ್ಲಿ ನಮ್ಮ ಭೂಖಂಡಗಳನ್ನು ತೋರಿಸಲಾಗಿದೆ ಅಷ್ಟು ಭೂಖಂಡಗಳಲ್ಲಿಯೂ ಕೂಡ ಸ್ನೇಹ ಮತ್ತು ಶಾಂತಿ ವ್ಯವಸ್ಥೆಯಿಂದ ಅವುಗಳನ್ನು ಕಾಪಾಡೋಣ ಅನ್ನುವ ಮೂಲ ಆದರ್ಶವನ್ನು ಬಿಂಬಿಸುವಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಚಿತ್ರದ ವಿವರಣೆ ಇದಾಗಿರ್ತದೆ ಹಾಗಾಗಿ ಸ್ನೇಹಿತರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು ನೈನ್ಟೀನ್ ಫಾರ್ಟಿ ಫೈವ್ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದು ವಿಶ್ವಸಂಸ್ಥೆ ಅಂದ್ರೆ ಏನು ಅಂತ ಮೊದಲೇ ತಿಳ್ಕೊಳ್ಳಿ ಯಾಕೆಂದರೆ ವಿಶ್ವದಲ್ಲಿ ಶಾಶ್ವತವಾಗಿ ಶಾಂತಿಯನ್ನು ಸ್ಥಾಪಿಸಬೇಕು ಅನ್ನೋ ಉದ್ದೇಶದಿಂದ ಏನು ಗೆಲುವಿನ ದೇಶಗಳು ಅಂತೇಳಿ ಕರೆಸ್ಕೊಳ್ತಾ ಇದ್ದಂಥ ಅಮೇರಿಕ ರಷ್ಯಾ ಫ್ರಾನ್ಸ್ ಇಂಗ್ಲೆಂಡ್ ನೇತೃತ್ವದಲ್ಲಿ ಸುಮಾರು ಐವತ್ತೊಂದು ರಾಷ್ಟ್ರಗಳು ಒಟ್ಟಾಗಿ ಸೇರಿ ಸ್ಥಾಪಿಸಿದಂತಹ ಒಂದು ಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ವಿಶ್ವಸಂಸ್ಥೆ ನೈನ್ಟೀನ್ ಫಾರ್ಟಿ ಫೈವ್ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಇದು ಜನ್ಮ ತಾಳ್ತು ತಾಳಿದ್ ಸುಮ್ಮನೆ ಏನಲ್ಲ ಮೊದಲ ಮಹಾಯುದ್ಧ ಮುಗಿದಿತ್ತು ಮುಗಿದ ನಂತರ ರಾಷ್ಟ್ರಸಂಘ ಸ್ಥಾಪನೆ ಆಗಿತ್ತು ರಾಷ್ಟ್ರಸಂಘ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೆ ಈ ದೇಶವನ್ನು ಶಾಂತಿ ಸುವ್ಯವಸ್ಥಿತ ಅಂತ ಪ್ರಯತ್ನ ಪಟ್ಟು ಬಟ್ ಫೈಲ್ ಆಯಿತು ನೈನ್ಟೀನ್ ತರ್ಟಿ ನೈನ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕರವರೆಗೆ ಎರಡನೇ ಮಹಾಯುದ್ಧ ನಡೀತು ಎರಡನೇ ಮಹಾಯುದ್ಧ ನಡೆದ ಮೇಲಂತೂ ಜಗತ್ತಿಗೆ ಅರ್ಥ ಆಯಿತು ಮತ್ತೊಂದು ಈ ರೀತಿಯ ಮೂರನೇ ಮಹಾಯುದ್ಧ ನಡೆದ್ರೆ ಜಗತ್ತು ಸರ್ವನಾಶ ಆಗತ್ತೆ ಅಂತ ಸೊ ಹಾಗಾಗಿ ಈ ರಾಷ್ಟ್ರಗಳ ಮಧ್ಯೆ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನು ತರಬೇಕು ಅನ್ನೋ ಉದ್ದೇಶದಿಂದ ಏನು ಈ ಅಮೇರಿಕ ರಷ್ಯಾ ಫ್ರಾನ್ಸ್ ಇಂಗ್ಲೆಂಡ್ ಅಂತಹ ದೇಶಗಳು ಒಟ್ಟಾಗಿ ಸೇರಿ ಶಾಂತಿ ಸ್ಥಾಪನೆಗೆ ಮುಂದಾದಾಗ ಸ್ಥಾಪನೆಯಾಗಿದ್ದೆ ಈ ವಿಶ್ವಸಂಸ್ಥೆ ಸ್ಥಾಪನೆ ಮಾಡೋದಕ್ಕೆ ಅನೇಕ ಉದ್ದೇಶಗಳು ಕೂಡ ಇದ್ವಿಲ್ಲಿ ಯುದ್ಧಗಳನ್ನು ಭವಿಷ್ಯದಲ್ಲಿ ಸಂಭವಿಸಬಹುದಾದಂಥ ಯುದ್ಧಗಳನ್ನು ತಡೆಗಟ್ಟಬೇಕು ವಿಶ್ವದಲ್ಲಿ ಶಾಶ್ವತವಾಗಿ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸಬೇಕು ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದತೆಯನ್ನು ಸಾಧಿಸಬೇಕು ಅದಷ್ಟು ಸಾಧಿಸಿದರೆ ದೇಶ ಅಭಿವೃದ್ಧಿ ಆಗ್ತವ ಅಂದರೆ ಇಲ್ಲ ದೇಶ ದೇಶಗಳ ನಡುವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕು ಅಂತ ಆದರೆ ವೆರಿ ಇಂಟ್ರೆಸ್ಟಿಂಗ್ ಇದರಲ್ಲಿರುವಂಥ ಬಹುಮುಖ್ಯವಾದ ಉದ್ದೇಶವೇ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಮೇಲೆ ಏನು ತಾರತಮ್ಯ ಆಗ್ತಾ ಇತ್ತು ಮಾನವ ಹಕ್ಕುಗಳ ಮೇಲೆ ಶೋಷಣೆ ಏನಾಗ್ತಾ ಇತ್ತು ಅದನ್ನು ತಡೆಗಟ್ಟಿ ಅವರ ಗೌರವವನ್ನು ಬೆಳೆಸಬೇಕು ಅಂತ ಹೊರಟರು ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವನ್ನಾಗಿ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ವಿಶ್ವಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂಥೇಳಿ ಜಗತ್ತಿನ ರಾಷ್ಟ್ರಗಳು ಒಟ್ಟಾದವು ಹಾಗೆ ವಿಶ್ವಸಂಸ್ಥೆ ಸ್ಥಾಪನೆಯೂ ಕೂಡ ಆಯಿತು ಪ್ರಧಾನವಾಗಿ ಅದರ ಆರು ಅಂಗಸಂಸ್ಥೆಗಳು ಹುಟ್ಟುಕೊಂಡವು ಪ್ರಧಾನವಾಗಿ ಆರು ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ಬೋದು ಮಹಾಸಭೆ ಅಥವಾ ಸಾಮಾನ್ಯ ಸಭೆ ಅಂತ ಕರಿತೀವಿ ಎರಡನೇದು ಭದ್ರತಾ ಮಂಡಳಿ ಸೆಕ್ಯುರಿಟಿ ಕೌನ್ಸಿಲ್ ಮೂರನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ನಾಲ್ಕನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಐದನೇದು ಪ್ರಧಾನ ಕಾರ್ಯಾಲಯ ಆರನೇದು ಧರ್ಮದರ್ಶಿ ಮಂಡಳಿ ಸ್ಥಾಪನೆ ಆದಾಗ ಧರ್ಮದರ್ಶಿ ಮಂಡಳಿ ಆ್ಯಕ್ಟಿವ್ ಆಗಿತ್ತು ಬಟ್ ಈಗ ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಲ್ಲಿ ಆ್ಯಕ್ಟಿವ್ ಇಲ್ಲದೇ ಇರೋವಂಥ ಒಂದು ಸಂಸ್ಥೆ ಯಾವುದು ಅಂತಂದರೆ ಅದು ಧರ್ಮದರ್ಶಿ ಮಂಡಳಿ ಇದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಧರ್ಮದರ್ಶಿ ಮಂಡಳಿ ಕೆಲಸ ಅಂತಂದರೆ ಸ್ವತಂತ್ರಗೊಂಡ ರಾಷ್ಟ್ರಗಳಲ್ಲಿ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶ ಸ್ವತಂತ್ರಗೊಂಡಾಗ ಅಂದರೆ ಇಂಗ್ಲೆಂಡಿಂದ ಭಾರತ ಈಗ ಸ್ವತಂತ್ರಗೊಂಡ್ತಲ್ಲ ಹೀಗೆ ಸ್ವತಂತ್ರಗೊಂಡಾಗ ಆದೇಶಗಳಲ್ಲಿ ಕಾನೂನು ಸುವ್ಯವಸ್ಥತೆ ಸಂವಿಧಾನ ಮತ್ತು ಅಲ್ಲಿನ ಸರ್ಕಾರ ರಚನೆ ಮಾಡೋದಕ್ಕೆ ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಧರ್ಮದರ್ಶಿ ಮಂಡಳಿ ಸಹಾಯ ಮಾಡ್ತಾ ಇತ್ತು ಬಟ್ ಈಗ ಯಾವುದೇ ರಾಷ್ಟ್ರಗಳು ಇನ್ನೊಂದು ರಾಷ್ಟ್ರದ ಅದಿಯಿಂದಲಿಲ್ಲ ಹಾಗಾಗಿ ಇದರ ಕಾರ್ಯ ಸ್ವಲ್ಪ ನೆನೆಗುದಿಗಿದೆ ಈಗ ನೋಡೋಣ ಜನರಲ್ ಬಾಡಿ ಸಾಮಾನ್ಯ ಸಭೆ ಬಗ್ಗೆ ಮಾತಾಡ್ತೀವಿ ಜನರಲ್ ಅಸೆಂಬ್ಲಿ ಮಹಾಸಭೆ ಬಗ್ಗೆ ಇದು ವರ್ಷಕ್ಕೊಮ್ಮೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಮಾವೇಶಗೊಳ್ಳುತ್ತೆ ಇದರ ಸದಸ್ಯ ರಾಷ್ಟ್ರಗಳು ಸುಮಾರು ನೂರ ತೊಂಬತ್ತ ಮೂರು ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಪಾಲ್ಗೊಳ್ತವೆ ಹಂಗಾರೆ ನೂರ ತೊಂಬತ್ ಜನರು ಇರ್ತಾರ ಅಂದ್ರೆ ಇಲ್ಲ ಪ್ರತಿ ಸದಸ್ಯ ರಾಷ್ಟ್ರದಿಂದ ಐದು ಜನ ಪ್ರತಿನಿಧಿಗಳು ಇರ್ತಾರೆ ಅಂದರೆ ಒನ್ ನೈಂಟಿ ತ್ರೀ ಇಂಟು ಫೈವ್ ಇವ್ರು ಎಷ್ಟು ದೇಶ ರೆಪ್ರೆಸೆಂಟ್ ಮಾಡೋದು ಒನ್ ನೈಂಟಿ ತ್ರೀ ನೇಷನ್ಸ್ ಪ್ರತಿ ದೇಶದಿಂದ ಐದೈದು ಜನ ಬರ್ತಾರೆ ಆದರೆ ಐದು ಜನಕ್ಕೂ ಶಾಸನ ಮಾಡುವಾಗ ಹಕ್ಕು ಮಾತ್ರ ಒಂದೇ ಇದೇನು ಸರ್ ಐದು ಜನ ಇರ್ತಾರೆ ಹಕ್ಕು ಮಾತ್ರ ಒಂದೇ ಅಂದರೆ ನಿನ್ನ ದೇಶ ನೀವು ರೆಪ್ರೆಸೆಂಟ್ ಮಾಡ್ತಿರೋದು ಒಂದು ದೇಶ ಹಾಗಾಗಿ ನೀವು ಎಸ್ ಅನ್ನಬೇಕು ಇಲ್ಲ ನೋ ಅನ್ಬೇಕು ನಿಮ್ಮ ನಿಮ್ಮಲ್ಲೇ ವೈಷಮ್ಯಗಳು ಇರಬಾರ್ದು ನೀವು ಐದು ಜನರಲ್ಲೇ ವೈಷಮ್ಯ ಇದೆ ಅಂದರೆ ನಿಮ್ಮ ದೇಶದಲ್ಲೇ ಆ ಕಾನೂನು ತರಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಆಗ್ಬಿಡುತ್ತೆ ಸೊ ಹಾಗಾಗಿ ಐದು ಜನಪ್ರತಿನಿಧಿಗಳು ಒಂದು ಮತವನ್ನು ಚಲಾಯಿಸುವ ಮೂಲಕ ನೀವು ಆ ಕಾನೂನಿಗೆ ಪರವಾಗಿದ್ದೀರೋ ಅಥವಾ ವಿರೋಧವಾಗಿದ್ದೀರೋ ಅಂತ ಕೂಡ ನೀವು ನಿರ್ಣಯವನ್ನು ಮಾಡ್ಬೋದು ಹಾಗಾಗಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೋಡಿದ್ರೆ ನೂರ ತೊಂಬತ್ಮೂರು ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಯಿತು ಸುಡಾನ್ ವಿಶ್ವಸಂಸ್ಥೆಯ ನೂರ ತೊಂಬತ್ಮೂರನೇ ಸದಸ್ಯ ರಾಷ್ಟ್ರ ಆಗಿ ಸೇರ್ಪಡೆ ಆಯಿತು ಇನ್ನೂ ಬಹಳಷ್ಟು ಅಪ್ಡೇಟ್ಗಳು ನಿಮಗೆ ಜನರಲ್ ಅಸೆಂಬ್ಲಿ ಬಗ್ಗೆ ಇದೆ ಬಟ್ ಈ ಹೊತ್ತಿಗೆ ಇದು ಸಾಕು ಅಂತ ನಂಗೆ ಅನಿಸುತ್ತೆ ಸೊ ನೆಕ್ಸ್ಟ್ ಬೋಣ ಭದ್ರತಾ ಮಂಡಳಿ ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ ಕಾರ್ಯಾಂಗ ಅಂತ ಹೇಗೆ ಶಾಸಕಾಂಗ ನಮ್ಮಲ್ಲಿದೆಯೋ ಹಾಗೆ ಸಾಮಾನ್ಯ ಸಭೆ ಕೆಲಸ ಮಾಡುತ್ತೆ ಈಗ ಕಾರ್ಯಾಂಗ ಪ್ರಧಾನಮಂತ್ರಿ ಮಂತ್ರಿ ಮಂಡಳಗಳು ಸೇರಿ ಅಂಥ ಕಾರ್ಯಾಂಗ ಅಷ್ಟು ಕೆಲಸ ಈ ಸೆಕ್ಯುರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿಯಲ್ಲಿ ನಡೆಯುತ್ತೆ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳೋದು ಇದರ ಮುಖ್ಯ ಕಾರ್ಯ ಭದ್ರತಾ ಮಂಡಳಿಯಲ್ಲಿ ಒಟ್ಟು ಹದಿನೈದು ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಹದಿನೈದರಲ್ಲಿ ಐದು ರಾಷ್ಟ್ರಗಳು ಕಾಯಂ ಸದಸ್ಯತ್ವ ಶಾಶ್ವತ ಸದಸ್ಯತ್ವ ಉಳಿದ ಹತ್ತು ರಾಷ್ಟ್ರಗಳು ಎರಡು ವರ್ಷಗಳ ಅವಧಿಗೆ ಆಯ್ಕೆಗೊಳ್ಳುವ ತಾತ್ಕಾಲಿಕ ಸದಸ್ಯತ್ವ ಇದೆ ಶಾಶ್ವತ ಸದಸ್ಯ ರಾಷ್ಟ್ರಗಳು ಅಮೇರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಚೀನಾಕ್ಕೆ ಶಾಶ್ವತ ಸದಸ್ಯತ್ವ ಬೇಕು ಅಂತ ಏಷ್ಯನ್ ಕಾಂಟಿನೆಂಟಿಂದ ವಾದ ಮಾಡಿದ್ದೇ ಭಾರತ ಆದರೆ ದುರಾದೃಷ್ಟ ಅಂದರೆ ಇಲ್ಲೇನೇ ಇರೋದು ಯಾಕೆ ಅಂತಂದರೆ ಭಾರತಕ್ಕೆ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನಮಾನ ಬೇಕು ಅಂತ ಬಂದಾಗೆಲ್ಲ ಚೀನಾ ತನ್ನ ವೀಟೋ ಪವರ್ನ ಯೂಸ್ ಮಾಡಿ ಭಾರತಕ್ಕೆ ಆ ಅವಕಾಶವನ್ನು ತಪ್ಪಿಸ್ತಾ ಇದೆ ಸುವರ್ಣ ಸಂಭ್ರಮದಲ್ಲೂ ಕೂಡ ಅಟಲ್ಜಿ ಭಾಗವಹಿಸಿದಾಗ ವಿಶ್ವಸಂಸ್ಥೆಯ ಸೆಕ್ಯುರಿಟಿ ಕೌನ್ಸಿಲ್ನ ಭಾಷಣದಲ್ಲಿ ಅದ್ಭುತವಾಗಿ ಮಾತಾಡ್ತಾರವರು ಶಾಶ್ವತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಐದಲ್ಲ ಇಪ್ಪತ್ತರ ತನಕ ಹೆಚ್ಚಿಗೆ ಆಗಬೇಕು ಅಂತ ಸೊ ಅದು ಚರ್ಚೆಯಲ್ಲೇ ಉಳಿದಿದೆ ವಿನಃ ಇನ್ನೂ ಅದರ ವ್ಯವಸ್ಥೆ ಬದಲಾವಣೆಗೆ ಇನ್ನೂ ಹೋಗಿಲ್ಲ ಸೂಪರ್ ಪವರ್ ನೈಷನ್ಸ್ಗಳು ಎಂಟಿದ್ರೂ ಕೂಡ ನಮ್ಮಲ್ಲಿ ಕೇವಲ ಐದು ರಾಷ್ಟ್ರಗಳಿಗೆ ಮಾತ್ರ ಇದರ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದರೆ ಭದ್ರತಾ ಮಂಡಳಿಯಲ್ಲಿ ಒಂದು ಯಾವ್ದಾದ್ರು ನಿರ್ಣಯ ಅಂಗೀಕೃತ ಆಗಬೇಕು ಅಂತಂದರೆ ಒಂಬತ್ತು ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಅವಶ್ಯಕ ಇರುತ್ತೆ ಇದು ಹೆಂಗೆ ಅಂತಂದರೆ ವಿಟೋ ಪವರ್ಸ್ ಶಾಶ್ವತ ಸದಸ್ಯ ರಾಷ್ಟ್ರ ವಿರೋಧಿಸುವಂಥ ಒಂದು ಪವರ್ ಈ ಕಡೆ ಹತ್ತು ರಾಷ್ಟ್ರಗಳು ತಾತ್ಕಾಲಿಕ ಸದಸ್ಯತ್ವ ಹೊಂದಿದ್ರೂ ಕೂಡ ಅಲ್ಲಿ ಒಂದು ರಾಷ್ಟ್ರ ಬೇಡ ಅಂದರೂ ಕೂಡ ಒಂಬತ್ತು ರಾಷ್ಟ್ರ ಬೇಕು ಅಂದರೂ ಕೂಡ ಅವರಿಂದ ಪಾಸಾಗುತ್ತೆ ಅಲ್ಲಿ ಪಾಸ್ ಆದಮೇಲೆ ಶಾಶ್ವತ ರಾಷ್ಟ್ರಗಳ ಪೈಕಿ ಯಾವುದಾದ್ರೂ ಒಂದು ರಾಷ್ಟ್ರ ಇದನ್ನು ವಿರೋಧ ಮಾಡಿದ್ರೆ ತನ್ನ ವೀಟೋ ಪವರ್ ಅದನ್ನು ಯೂಸ್ ಮಾಡಿತು ಅಂತಂದರೆ ಆ ಕಾನೂನು ಕಾನೂನಾಗಿ ಜಾರಿಗೆ ಬರೋದಿಲ್ಲ ಆ ನಿರ್ಣಯ ಕಾನೂನು ಆಗೋದಿಲ್ಲ ಹೀಗೆ ವೀಟೋ ಪವರ್ಸ್ ಭದ್ರತಾ ಮಂಡಳಿಯಲ್ಲಿದೆ ಬಹಳ ಸರಿ ಈ ಥರದ ವೀಟ ಪವರ್ಸನ್ನು ಈ ಚೀನಾ ಮತ್ತು ಅಮೇರಿಕಾಗಳು ಯೂಸ್ ಮಾಡಿರೋದು ನಮಗೆ ಕಾಣುತ್ತೆ ನೆಕ್ಸ್ಟ್ ಬಂದರೆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕೌನ್ಸಿಲ್ ಅಂತ ಕರಿತೀವಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಪ್ರಪಂಚದ ಎಲ್ಲ ದೇಶಗಳು ಸಾಮಾನ್ಯವಾಗಿ ಎದುರಿಸುವಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುವ ಪ್ರಯತ್ನ ಮಾಡುವ ಸಂಸ್ಥೆನೇ ಇದು ಯಾವುದಾದ್ರೂ ವರ್ಣ ಭಾಷೆ ಧರ್ಮ ಗಡಿ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಸಮಸ್ಯೆಗಳೇನಾದರೂ ಸಂಭವಿಸಿದರೆ ಅದನ್ನು ಪರಿಹಾರ ಮಾಡಬೇಕು ಅಂತ ಮುಂದಿಡುವ ಮೊದಲ ಸಂಸ್ಥೆಯೇ ಇದು ಅದರ ಜವಾಬ್ದಾರಿ ಇದಕ್ಕೆ ಕೊಟ್ಟಿರ್ತಾರೆ ಜೊತೆಗೆ ನಿರಕ್ಷರತೆ ಇದೆ ಎಲ್ಲಿ ಅಕ್ಷರಾಭ್ಯಾಸಗಳು ಸರಿ ಮುಂದುವರೆದಿಲ್ಲ ಆ ದೇಶಗಳಿಗೆ ಬಡತನ ಹಸಿವು ನಿರಾಶ್ರಿತರು ಪುನರ್ವಸತಿ ಆರೋಗ್ಯ ಸ್ತ್ರೀ ಸಮಾನತೆ ಶಿಶು ಸಂರಕ್ಷಣೆ ಮಾದಕ ವಸ್ತುಗಳ ನಿಯಂತ್ರಣ ಈ ಥರದ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರಸ್ಪರ ಸಹಕಾರ ಮತ್ತು ನೆರವನ್ನು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ನೀಡ್ತಾ ಇದೆ ಹೀಗೆ ನೀಡೋದ್ರ ಮುಖಾಂತರ ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ವೆರಿ ಟೈಟ್ ಆ್ಯಂಡ್ ಬ್ಯೂಟಿಫುಲ್ ವರ್ಕ್ಗಳನ್ನು ಇದು ಮಾಡ್ತಾ ಇದೆ ಇನ್ನು ಪ್ರಪಂಚವನ್ನ ಸಂರಕ್ಷಣೆ ಮಾಡುವಂತಹ ಕಾನೂನಾತ್ಮಕವಾಗಿ ಅದನ್ನ ಒಂದು ಹದಬಸ್ತಿಗೆ ತರುವಂತ ಕೆಲಸ ಮಾಡ್ತಾ ಇರೋದೇ ಅಂತಾರಾಷ್ಟ್ರೀಯ ನ್ಯಾಯಾಲಯ ಈ ನ್ಯಾಯಾಲಯರದು ನೆದರ್ಲ್ಯಾಂಡ್ನ ಹೇಗ್ ನಗರದಲ್ಲಿದೆ ಸುಮಾರು ಹದಿನೈದು ಮಂದಿ ಈ ನ್ಯಾಯಾಧೀಶರಾಗಿ ಈ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಭಾರತದವರು ಕೂಡ ಇದರಲ್ಲಿ ನಿರ್ವಹಣೆ ಮಾಡಿದ್ದಾರೆ ಇನ್ನು ಭದ್ರತಾ ಮಂಡಳಿ ಮತ್ತು ಸಾಮಾನ್ಯ ಸಭೆಯ ಸದಸ್ಯರು ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಬೇಕಾಗ್ತಕ್ಕಂಥವ್ರನ್ನ ಚುನಾಯಿಸುವಂಥ ಅಧಿಕಾರ ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿಗಿದೆ ಸದಸ್ಯ ರಾಷ್ಟ್ರಗಳ ನಡುವೆ ಯಾವುದಾದ್ರೂ ವಿವಾದಗಳನ್ನು ಸಂಭವಿಸಿದರೆ ಅದನ್ನು ಬಗೆಹರಿಸೋ ಕೆಲಸ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾಡುತ್ತೆ ಯಾವಾಗಲೂ ಕೂಡ ಇದೇನೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಸಂಭವಿಸುವಂತಹ ಯಾವುದೇ ವಿವಾದಗಳಿದ್ದರೂ ಅವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆನಾದರೂ ಅಪೀಲ್ ಮಾಡಿದ್ರೆ ಅವಾಗ ಬಗೆಹರಿಸೋ ಕೆಲಸ ಇದು ಮಾಡುತ್ತೆ ಹಾಗಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಈ ನಿಟ್ಟಿನಲ್ಲಿ ಅದ್ಭುತವಾದ ಕೆಲಸ ಮಾಡುತ್ತೆ ಇನ್ನು ಸಚಿವಾಲಯಕ್ಕೆ ಬರ್ತೀವಿ ಪ್ರಧಾನ ಕಾರ್ಯಾಲಯ ಅಂತ ಕೂಡ ಕರಿತೀವಿ ನ್ಯೂಯಾರ್ಕ್ ಬಳಿ ಅಂದರೆ ಅಮೇರಿಕದ ನ್ಯೂಯಾರ್ಕ್ ಬಳಿ ಲೇಕ್ ಸಕ್ಸಸ್ ಅನ್ನೋ ಪ್ರದೇಶ ಆ ನಗರದಲ್ಲಿ ವಿಶ್ವಸಂಸ್ಥೆಯ ಶಾಶ್ವತ ಪ್ರಧಾನ ಕಾರ್ಯಾಲಯ ಕಂಡು ಬರುತ್ತೆ ಇದರ ಮಹಾ ಕಾರ್ಯದರ್ಶಿ ಇದರ ಆಡಳಿತ ನಿರ್ವಹಣೆಯನ್ನು ಮಾಡತಕ್ಕಂಥ ಅಧಿಕಾರಿಯಾಗಿರ್ತಾರೆ ಇವ್ರ ಉದ್ದೇಶ ಇಷ್ಟೇ ಜಾಗತಿಕ ಶಾಂತಿಯನ್ನು ಕಾಪಾಡಬೇಕು ಯಾವುದೇ ರೀತಿಯಲ್ಲಿ ಜಾಗತಿಕ ಶಾಂತಿ ಕದಡಿದರೆ ಅದನ್ನು ಸರಿಪಡಿಸುವಂತಹ ಮತ್ತು ಅದರ ರೀತಿ ಯಾವುದೇ ರೀತಿ ಸಂಗತಿ ಇದ್ದರೂ ಕೂಡ ವಿಶ್ವಸಂಸ್ಥೆ ಗಮನಕ್ಕೆ ತಕ್ಷಣ ತಂದು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ತುಂಬಾ ಅದ್ಭುತವಾದ ಜವಾಬ್ದಾರಿಯನ್ನು ಇದು ಹೊಂದಿರುತ್ತೆ ಹಾಗಾಗಿ ಇದರ ಅಟ್ ಪ್ರೆಸೆಂಟ್ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಗೆ ನಾನು ಹೇಳೋದಾದರೆ ಇದರ ಪ್ರಧಾನ ಕಾರ್ಯಾಲಯದ ಕಾರ್ಯದರ್ಶಿಯಾಗಿರೋರೆ ಪೋರ್ಚುಗಲ್ ದೇಶದ ಆಂಟೋನಿಯೋ ಗುಟೆರಸ್ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ ಬಹಳ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಹಾಗಾಗಿ ಇವರು ಎರಡನೇ ಬಾರಿಗೆ ವರ್ಲ್ಡ್ ಲೆವೆಲಲ್ಲಿ ಅತ್ಯುತ್ತಮ ಕಾರ್ಯಚಟುವಟಿಕೆಗಳನ್ನು ಇವರು ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಇನ್ನು ಧರ್ಮದರ್ಶಿ ಮಂಡಳಿಗೆ ಬರ್ತೀವಿ ಇದು ಕೂಡ ಅಷ್ಟೇ ವಿಶ್ವಸಂಸ್ಥೆ ಸ್ಥಾಪನೆಯಾದ ಕಾಲದಲ್ಲಿ ಹನ್ನೊಂದು ದೇಶಗಳಲ್ಲಿ ಇನ್ನೂ ಸ್ವಯಂ ಆಡಳಿತ ಇರಲಿಲ್ಲ ಅಧೀನ ರಾಷ್ಟ್ರಗಳೇ ಇದ್ವು ಅದರಲ್ಲಿ ಭಾರತ ಕೂಡ ಒಂದೊಂದು ಹೇಳ್ಕೊಳ್ಳಿ ನೈನ್ಟೀನ್ ಫೋರ್ಟಿ ಫೈವ್ಗೇನು ಭಾರತ ಸ್ವತಂತ್ರ ಆಗಿರಲಿಲ್ಲ ಇಂಗ್ಲೆಂಡ್ ಅಧೀನದಲ್ಲೇ ಇದ್ವಿ ಇಂಥ ಸ್ವಂತ ಅಧಿಕಾರ ಇಲ್ಲದೇ ಇರುವಂತಹ ಸ್ವಯಂ ಆಡಳಿತ ಇಲ್ಲದೇ ಇರುವಂತಹ ದೇಶಗಳಲ್ಲಿ ಅವರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಮತ್ತು ಅವರ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿಕೊಳ್ಳಿಕ್ಕಾಗಿ ಇದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಬಂತು ಅದರ ಐದು ಸದಸ್ಯ ರಾಷ್ಟ್ರಗಳ ಮಂಡಳಿಯನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯನ್ನಾಗಿ ರಚಿಸಲಾಗಿತ್ತು ಆದರೆ ಇದೇ ಧರ್ಮದರ್ಶಿನ ಮಂಡಳಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಲ್ಲ ದೇಶಗಳು ಕೂಡ ಸ್ವತಂತ್ರಗೊಂಡಿದ್ದರಿಂದ ಇದರ ಕಾರ್ಯವ್ಯಾಪ್ತಿ ತುಂಬಾ ಕಡಿಮೆ ಆಗಿದೆ ನೆಕ್ಸ್ಟ್ ಬೇಡ ವಿಶ್ವಸಂಸ್ಥೆ ಫ್ಲ್ಯಾಗ್ ಬಗ್ಗೆ ಫ್ಲ್ಯಾಗ್ ಏನು ಭಾಳ ಏನಿಲ್ಲ ಬ್ಲೂ ಕಲರ್ನ ಫ್ಲ್ಯಾಗಲ್ಲಿ ಮಧ್ಯದಲ್ಲಿ ವಿಶ್ವಸಂಸ್ಥೆ ಎಂಬ್ಲಮ್ ಆಲಿವ್ ಎಲೆಗಳಿಂದ ಸಂರಕ್ಷಿತ ಈ ಖಂಡಗಳ ಚಿತ್ರ ಇರುವಂಥ ಒಂದು ವಿಶ್ವಸಂಸ್ಥೆ ಇದು ತನ್ನದೇ ಆಗಿರ್ತಕ್ಕಂಥ ಧ್ವಜ ತಿಳಿನೀಲಿ ಬಣ್ಣದ ಹಿನ್ನೆಲೆಯನ್ನು ಇದು ಹೊಂದಿದೆ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕು ಇದು ಸ್ಥಾಪನೆಯಾದಂಥ ದಿನ ಅವತ್ತು ಪ್ರಪಂಚದೆಲ್ಲೆಡೆಯೂ ಕೂಡ ವಿಶ್ವಸಂಸ್ಥೆ ಸಂಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ತಾರೆ ವಿಶ್ವಸಂಸ್ಥೆ ಪ್ರಮುಖವಾಗಿ ಕೆಲವು ಆಡಳಿತ ಭಾಷೆಗಳನ್ನು ಅದು ಹೊಂದಿದೆ ಇಂಗ್ಲೀಷ್ ರಷ್ಯನ್ ಸ್ಪ್ಯಾನಿಷ್ ಚೀನಿ ಮತ್ತು ಫ್ರೆಂಚ್ ಹಾಗೂ ಅರೇಬಿಕ್ ಇದ್ರ ಜೊತೆಗೆ ಇನ್ನೂ ಕೆಲವು ಭಾಷೆಗಳು ಕೂಡ ಪ್ರಚಲಿತದಲ್ಲಿ ಇದ್ದಾವೆ ಸಾಮಾನ್ಯವಾಗಿ ಎಲ್ಲರೂ ಇಲ್ಲಿ ಇಂಗ್ಲೀಷನ್ನು ಬಳಕೆ ಮಾಡ್ತಾರೆ ಆದರೆ ಒನ್ ಟೈಮ್ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಭಾರತದ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಶ್ವಸಂಸ್ಥೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಪಂಚದಲ್ಲೇ ಇವರೇ ಮೊಟ್ಟ ಮೊದಲಿಗರು ಅಂತ ಕಾಣಿಸುತ್ತೆ ಭಾರತದಿಂದ ಹೋದವರಲ್ಲಿ ತನ್ನ ಮಾತೃಭಾಷೆ ಹಿಂದಿಯಲ್ಲೇ ಮಾತಾಡಿ ಇಡೀ ವಿಶ್ವಸಂಸ್ಥೆ ಅವಾಗ ವಿರೋಧ ಮಾಡ್ತೀವಿ ಈ ಹಿಂದಿಯಲ್ಲೆಲ್ಲ ನೀವು ಮಾತಾಡೋ ಹೋಗಿಲ್ಲ ಅಂತ ಬಟ್ ಅವರು ಹೇಳಿದ್ರು ಮಾನವ ಹಕ್ಕುಗಳ ರಕ್ಷಣೆ ಅನ್ನುವ ಉದ್ದೇಶ ನೀವು ಹೊಂದಿರೋದಾದರೆ ಅದೇ ಸತ್ಯ ಆದರೆ ನಾನು ನನ್ನ ಮಾತೃಭಾಷೆನಲ್ಲಿ ಇಲ್ಲಿ ಮಾತಾಡೋದಕ್ಕೆ ನೀವು ಅವಕಾಶ ಕೊಡಲೇಬೇಕು ಅಂತೇಳಿ ಮಾತಾಡಿ ಅವತ್ತು ಮಾನವ ಹಕ್ಕುಗಳ ಬೆಲೆಯನ್ನು ತೋರಿಸೋದ್ರ ಮುಖಾಂತರ ಒಂದು ಹಾಫ್ ಅನ್ ಅವರ್ ಮಾತಾಡ್ತಾರೆ ಆನಂತರ ಅದನ್ನು ಅವರು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಮಾತಾಡ್ತಾರೆ ಹಾಗಾಗಿ ಈ ರೀತಿ ಮಾತೃಭಾಷೆಯಲ್ಲಿ ಮಾತಾಡಿದ ಮೊಟ್ಟ ಮೊದಲ ಪ್ರಧಾನಿ ಅಂದರೆ ಅದು ಅಟಲ್ ಜಿ ಅವರ ಹೆಸರಿನಲ್ಲಿದೆ ಹಾಗಾಗಿ ಆಡಳಿತ ಭಾಷೆಯನ್ನು ಇಲ್ಲಿ ಬಳಸಲಾಗತ್ತೆ ಈಗೂ ಇಲ್ಲಿ ಹೊಸ ಒಂದು ಟೆಕ್ನಾಲಜಿಯನ್ನು ಕೂಡ ಬಳಸ್ತಾರೆ ವಿಶ್ವಸಂಸ್ಥೆಯಲ್ಲಿ ಈಗ ಅಲ್ಲಿರುವಂಥ ಅಧಿಕೃತ ಭಾಷೆಗಳಲ್ಲಿ ನಿಮಗೆ ಮಾತಾಡಲಿಕ್ಕೆ ಬರಲಿಲ್ಲ ಅನ್ನೋದಾದರೆ ನೀವು ಯಾವುದೇ ಭಾಷೆಯನ್ನಾದರೂ ಮಾತಾಡಿ ಅದು ವಾಯ್ಸ್ ಓವರ್ ಆಗಿ ಅವ್ರಿಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಷ್ಟೊಂದು ಸೂಪರ್ ಟೆಕ್ನಾಲಜಿ ಈಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕೂಡ ಇದೆ ಇನ್ನು ವಿಶ್ವಸಂಸ್ಥೆಯ ಸೇವಾ ಸಂಸ್ಥೆಗಳ ಬಗ್ಗೆ ಬರ್ತೀವಿ ಬರೀ ಐದು ಪ್ರಧಾನ ಸಂಸ್ಥೆಗಳಷ್ಟೇ ಅಲ್ಲ ಅದ್ರ ಜೊತೆಗೆ ಹಲವು ಉಪಾಂಗಗಳು ಉಪ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತವೆ ಸ್ಪೆಷಲ್ ಇವು ಅದರಲ್ಲಿ ಕೆಲವುಗಳ ಬಗ್ಗೆ ನಾನು ಮಾತಾಡೋದಾದರೆ ಯುನೆಸ್ಕೋ ಇದೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ ಇದೆ ಎಫ್ ಎ ಒ ಇದೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ಸ್ ಹಾಗೆಯೇ ನಿಮಗೆ ಡಬ್ಲ್ಯೂ ಹೆಚ್ ಓ ಸಿಗುತ್ತೆ ಯುನಿಸೆಫ್ ಕೂಡ ಸಿಗತ್ತೆ ಇನ್ನು ಬೇಕಾದಷ್ಟಿದೆ ಸದ್ಯಕ್ಕೆ ಇವು ನಾಲ್ಕು ವೆರಿ ಇಂಪಾರ್ಟೆಂಟು ಹಾಗಾಗಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘ ಏನಿದೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ ಇದರ ಪ್ರಧಾನ ಕಾರ್ಯಾಲಯ ಫ್ರಾನ್ಸ್ನ ಪ್ಯಾರಿಸ್ಸಲ್ಲಿದೆ ಪ್ರತಿಯೊಂದು ದೇಶದಲ್ಲಿರುವಂತಹ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳನ್ನು ತುಂಬ ಗಟ್ಟಿಗೊಳಿಸುವಂಥ ಪ್ರಯತ್ನ ಅದನ್ನು ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಆ ಒಂದು ಮೂಲ ಹಕ್ಕುಗಳ ಸಂರಕ್ಷಣೆ ಮಾಡೋ ಕೆಲಸ ಇವ್ರದ್ದಿದೆ ಇನ್ನು ಎಫ್ ಎ ಒ ನಿಮಗೆ ಗೊತ್ತಿದೆ ಆಹಾರ ಮತ್ತು ಕೃಷಿ ಸಂಘ ಇದರ ಮೂಲ ಕಚೇರಿ ರೋಮಲ್ಲಿದೆ ಪ್ರಪಂಚದಲ್ಲಿ ಕೃಷಿ ಮತ್ತು ಆಹಾರ ಸಂರಕ್ಷಣೆಯಲ್ಲಿ ಹೊಸ ಸಾಧನೆಗಳನ್ನು ಇದು ಯಾವಾಗಲೂ ಮಾಡುತ್ತೆ ಯಾವುದೋ ದೇಶದಲ್ಲಿ ಬೆಳವಣಿಗೆ ಆಗುವ ತಾಂತ್ರಿಕತೆಯನ್ನು ಪ್ರಪಂಚದಾದ್ಯಂತ ಮುಟ್ಟಿಸೋ ಕೆಲಸವನ್ನು ಎಫ್ ಎ ಒ ಮಾಡುತ್ತೆ ಅದಾದ ಮೇಲೆ ನಮಗೆ ಡಬ್ಲ್ಯೂ ಹೆಚ್ ಓ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಪ್ರಧಾನ ಕಾರ್ಯಾಲಯ ಸ್ವಿಜರ್ಲ್ಯಾಂಡ್ನ ಜಿನಿವಾದಲ್ಲಿದೆ ಇದಂತೂ ಬಹಳ ಹೆಚ್ಚಿನ ಮಟ್ಟದ ಕೆಲಸವನ್ನು ಮಾಡುತ್ತೆ ಕೊರೋನಾ ಟೈಮಲ್ಲಂತೂ ನೀವು ನೋಡಿದಿರ ಡಬ್ಲ್ಯೂ ಓ ದೊಡ್ಡ ಮಟ್ಟದಲ್ಲಿ ತನ್ನ ಸಾಧನೆಯನ್ನು ಮೆರಿತು ಯಾವುದೋ ದೇಶಗಳು ಕಂಡು ಲಸಿಕೆಗಳನ್ನೆಲ್ಲ ವಿಶ್ವಸಂಸ್ಥೆ ಲಸಿಕೆ ಇಲ್ಲದೇ ಇರೋ ದೇಶಗಳಿಗೆ ಪ್ರೊವೈಡ್ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸೇತುವೆಯಾಗಿ ಕೆಲಸ ಮಾಡ್ತು ಇವನು ಯುನಿಸೆಫ್ ಕೂಡ ಅಷ್ಟೇ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅಂತ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಮಕ್ಕಳ ಹಕ್ಕುಗಳ ಸಂರಕ್ಷಣೆಗಾಗಿ ಕಷ್ಟದಲ್ಲಿರೋ ಮಕ್ಕಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಇದು ಇದೆ ಇದು ತನ್ನದೇ ಆಗಿರ್ತಕ್ಕಂಥ ಯೂನಿಸೆಫ್ ಕಾರ್ಡ್ ಅಂತೇಳಿ ಪೋಸ್ಟ್ ಆಫೀಸ್ಗಳಲ್ಲಿ ಸಿಗತ್ತೆ ನೀವು ಬರ್ತ್ಡೇಗೋ ಅಥವಾ ವಿಶಸ್ಗೋ ಅಥವಾ ಯಾವುದೋ ಸಂದರ್ಭಕ್ಕೆ ನೀವು ಕಾರ್ಡ್ಗಳನ್ನು ಕೇಳಿದ್ರೆ ಯೂನಿಸೆಫ್ ಕಾರ್ಡ್ಗಳು ಪೋಸ್ಟ್ ಬ್ಯಾಂಕಲ್ಲಿ ಸಿಗುತ್ತೆ ಅಲ್ಲೋಗಿ ಪೋಸ್ಟ್ ಆಫೀಸಲ್ಲಿ ಅದನ್ನಾರು ತಗೊಳ್ಳಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ವಿಶ್ವಸಂಸ್ಥೆಗೆ ಒಂದಿಷ್ಟು ಯೂನಿಸೆಫ್ಗೆ ಫಂಡ್ ಮಾಡ್ದಂಗೆ ಆಗತ್ತೆ ನೆಕ್ಸ್ಟ್ ಬರ್ತೀವಿ ವಿಶ್ವಸಂಸ್ಥೆ ಸಾಧನೆಗಳನ್ನು ಮಾಡ್ತಾ ಇದ್ದೆ ಅದ್ರ ಜೊತೆ ಕೆಲವು ಇತಿಮಿತಿಗಳು ಕೂಡ ಇದೆ ಏನಿದೆ ವಿಶ್ವಸಂಸ್ಥೆಯ ಆರ್ಥಿಕ ಕೊಡುಗೆಗಳ ಬಗ್ಗೆ ನೋಡೋಣ ಏನು ಎಕನಾಮಿಕಲ್ ಸ್ಟ್ರಕ್ಚರ್ಸಲ್ಲಿ ಏನೇನು ಹೆಲ್ಪ್ ಮಾಡುತ್ತೆ ಅಂತ ಆರೋಗ್ಯ ವಿಚಾರಗಳು ಸಾರಿಗೆ ಸಂಪರ್ಕಗಳು ಆಹಾರ ವಿಜ್ಞಾನ ಶಿಕ್ಷಣ ಎಲ್ಲ ರಂಗಗಳಲ್ಲೂ ನೀವೇನಾದರೂ ಡೆವಲಪ್ಮೆಂಟ್ ಮಾಡ್ತೀರಾ ಅಂದರೆ ಅದಕ್ಕೆ ಆರ್ಥಿಕ ನೆರವನ್ನು ಕೊಡುತ್ತೆ ಇದ್ರ ವರ್ಲ್ಡ್ ಬ್ಯಾಂಕ್ ಅಂತೇನಿದೆ ಆ ವರ್ಲ್ಡ್ ಬ್ಯಾಂಕ್ನ ರೂಪದಲ್ಲಿ ವಿಶ್ವಸಂಸ್ಥೆ ಆರ್ಥಿಕ ಸಾಧನೆಗಳನ್ನು ಮಾಡುತ್ತೆ ನಿಮ್ಮೂರಲ್ಲೊಂದು ಯಾವುದೋ ಹೈಟೆಕ್ ರೋಡ್ ಮಾಡ್ತೀರಾ ಅಂದರೂ ವಿಶ್ವಸಂಸ್ಥೆಯಿಂದ ಸಹಾಯ ತೆಗೆದುಕೊಳ್ತವೆ ಸರ್ಕಾರಗಳು ದೊಡ್ಡ ಮಟ್ಟದ ಐ ಟಿ ಡೆವಲಪ್ಮೆಂಟ್ ಮಾಡ್ತೀರಾ ಅಂತಂದರೆ ಅದಕ್ಕೆ ವಿಶ್ವಸಂಸ್ಥೆ ಹೆಲ್ಪ್ ಮಾಡುತ್ತೆ ಲಾರ್ಜೆಸ್ಟ್ ಲೆವೆಲಲ್ಲಿ ಎಜುಕೇಶ್ನಲ್ ಡೆವಲಪ್ಮೆಂಟ್ ಮಾಡ್ತೀರಿ ಅಂದರೂ ಕೂಡ ವಿಶ್ವಸಂಸ್ಥೆ ಸಹಾಯ ಮಾಡುತ್ತೆ ಹೀಗೆ ಇನ್ನು ಸಾಮಾಜಿಕ ಕೊಡುಗೆ ವಿಚಾರದಲ್ಲಿ ವಿಶ್ವಸಂಸ್ಥೆ ಕೋಟ್ಯಾಂತರ ನಿರಾಶ್ರಿತರಿಗೆ ಇವತ್ತು ನೆರವು ಒದಗಿಸ್ಕೊಡ್ತಾ ಇದೆ ಸಣ್ಣ ಮಕ್ಕಳು ತಾಯಂದಿರು ದುರ್ಬಲ ವರ್ಗಗಳಲ್ಲಿ ವಿಶೇಷ ಅವಶ್ಯಕತೆಗಳನ್ನು ಪೂರೈಸಿ ಅವ್ರು ಮೆಚ್ಚುವಂಥ ಸೇವೆಯನ್ನು ಮಾಡುತ್ತೆ ಇತ್ತೀಚೆಗೆ ತಾಯಂದಿರಲ್ಲಿ ಕಂಡುಬರುವ ಒಂದು ಖನಿಜಾಂಶಗಳ ಕೊರತೆ ಮಕ್ಕಳುಗಳು ಎದುರಿಸ್ತಾ ಇರುವಂಥ ರೋಗಗಳು ಇವುಗಳಿಗೆ ಪರಿಹಾರಗಳು ಇದನ್ನೆಲ್ಲ ಅಂಗನವಾಡಿಗಳ ಮುಖಾಂತರ ವಿಶ್ವಸಂಸ್ಥೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ಥರದ ಸರ್ವಿಸ್ಗಳನ್ನು ನೀಡ್ತಾ ಇದೆ ಇನ್ ವೆರಿ ದೊಡ್ಡ ಮಟ್ಟದ ಕಾರ್ಯ ಅಂತಂದರೆ ಅದು ಮಾನವ ಹಕ್ಕುಗಳ ಘೋಷಣೆ ಮಾನವ ಹಕ್ಕುಗಳ ಸಂರಕ್ಷಣೆ ಆಗಲೇಬೇಕು ಅಂಥೇಳಿ ವಿಶ್ವ ಮಟ್ಟದಲ್ಲಿ ಇದನ್ನು ಘೋಷಣೆ ಮಾಡಿ ಒಂದು ವಿಶೇಷ ಸಾಧನೆಯಾಗಿದ್ದು ಡಿಸೆಂಬರ್ ಟೆನ್ ನೈನ್ಟೀನ್ ಫಾರ್ಟಿ ಏಯ್ಟ್ ಹಾಗಾಗಿ ಪ್ರತಿ ವರ್ಷ ಹತ್ತು ಡಿಸೆಂಬರ್ನ ಹ್ಯೂಮನ್ ರೈಟ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ ಅವತ್ತು ಎಲ್ಲ ಮಾನವ ಹಕ್ಕುಗಳ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವ ಕೆಲಸ ಯಾರನ್ನೂ ಕೂಡ ಶೋಷಣೆ ಮಾಡುವಂತಿಲ್ಲ ಅಂತ ಕಾನೂನಾತ್ಮಕವಾಗಿ ಅವ್ರನ್ನ ಸಂರಕ್ಷಿಸುವ ಕೆಲಸ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಸೇರ್ಪಡೆ ಆಗುತ್ತೆ ಇನ್ನು ಹೊಸ ರಾಷ್ಟ್ರಗಳ ಉದಯಕ್ಕೆ ನೆರವು ಕೊಟ್ಟಿದ್ದಾರೆ ವಿದೇಶಿಯರ ಆಳ್ವಿಕೆಯಲ್ಲಿದ್ದು ಅನೇಕ ವಸಾತುಗಳ ಸ್ವತಂತ್ರ ರಾಷ್ಟ್ರಗಳಿಗೆ ಉದಯಿಸಿದಂಥ ರಾಷ್ಟ್ರಗಳಿಗೆ ವಿಶ್ವಸಂಸ್ಥೆ ಸಂಸತ್ತೆ ಆ ರಾಷ್ಟ್ರಗಳಿಗೆ ಬೇಕಾದಂತಹ ಆರ್ಥಿಕ ನೆರವು ಮಾನವ ಹಕ್ಕುಗಳ ಕೊಡುಗೆ ಇನ್ನು ಅಲ್ಲಿನ ಸಂವಿಧಾನದ ರಕ್ಷಣೆ ಪ್ರಜೆಗಳ ಹಕ್ಕುಗಳ ಸಂರಕ್ಷಣೆ ಡೆಮೋಕ್ರಸಿಯನ್ ಜಾರಿಗೆ ತರೋದಕ್ಕೆ ಇದು ತುಂಬಾ ಹೆಲ್ಪು ಮಾಡುತ್ತೆ ಇನ್ನು ಬಹುದೊಡ್ಡ ಮಟ್ಟದಲ್ಲಿ ವಿಶ್ವಸಂಸ್ಥೆ ಮಾಡೋ ಕೆಲಸ ಅಂದರೆ ಶಾಂತಿ ಸ್ಥಾಪನೆ ಕೆಲಸ ಈಗ ನಮಗೆಲ್ಲ ಗೊತ್ತಿದೆ ವಿಶ್ವಸಂಸ್ಥೆ ಶಾಂತಿ ಸ್ಥಾಪನೆ ಮಾಡುವ ಕೆಲಸಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದೆ ಫಸ್ಟ್ ವರ್ಲ್ಡ್ ವಾರ್ ಆಯಿತು ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು ಥರ್ಡ್ ವರ್ಲ್ಡ್ ವಾರ್ ಆಗಲೇಬಾರದು ಅನ್ನೋ ಕಾರಣಕ್ಕಾಗಿ ವಿಶ್ವಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡುತ್ತೆ ಆದರೂ ಸಣ್ಣ ಪುಟ್ಟ ಎರಡು ರಾಷ್ಟ್ರಗಳ ನಡುವಿನ ಜಗಳಾದಾಗ ವಿಶ್ವಸಂಸ್ಥೆ ಅದನ್ನು ಬಗೆಹರಿಸೋಕೆ ಟ್ರೈ ಮಾಡುತ್ತೆ ಯುದ್ಧಗಳು ಮಾಡಿದಾಗ ನಿಲ್ಲಿಸೋದಕ್ಕೆ ಟ್ರೈ ಮಾಡುತ್ತೆ ಆದರೆ ಭಾಳ ಕಂಟ್ರೋಲ್ ಮಾಡಿರೋದು ಅಂದರೆ ನೈನ್ಟೀನ್ ಫಾರ್ಟಿ ಫೈ ನಂತರ ಅಮೇರಿಕಾ ಜಪಾನ್ ಮೇಲೆ ಅಣ್ವಸ್ತ್ರ ಪ್ರಯೋಗ ಆದ ನಂತರ ಅಣ್ವಸ್ತ್ರ ಬಳಕೆಯಾಗದೇ ಇರುವ ರೀತಿ ತುಂಬ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ಗಳನ್ನು ತಂದು ವಿಶ್ವಸಂಸ್ಥೆ ಇದುವರೆಗೂ ಅದು ಬಳಕೆಯಾಗದೇ ಇರೋ ರೀತಿ ಕಂಟ್ರೋಲ್ ಮಾಡಿರೋದು ಒಂದು ಮಹತ್ವದ ಸಾಧನೆ ಅಂತ ಹೇಳಲಾಗತ್ತೆ ಜಗತ್ತಿನಲ್ಲಿ ಎಷ್ಟೇ ಯುದ್ಧಗಳು ನಡೆದ್ರೂ ಕೂಡ ಅವುಗಳನ್ನು ನಿಯಂತ್ರಿಸಲಿಕ್ಕೆ ವಿಶ್ವಸಂಸ್ಥೆ ಸಾಧ್ಯವಾದ ಎಲ್ಲ ಮಾರ್ಗಗಳನ್ನು ಇವತ್ತು ಅನುಸರಿಸ್ತಾ ಬರ್ತಾ ಇದೆ ಇಷ್ಟು ಚೆನ್ನಾಗಿ ವಿಶ್ವಸಂಸ್ಥೆ ಕಾರ್ಯನಿರ್ವಹಿಸುತ್ತೆ ಅನ್ನೋದಾದರೆ ಮತ್ತೆ ಸಮಸ್ಯೆಗಳೇ ಇರಬಾರ್ದ ಅಂದರೆ ಇಲ್ಲ ವಿಶ್ವಸಂಸ್ಥೆಗೂ ಕೂಡ ತನ್ನದೇ ಆದ ಕೆಲವೊಂದಿಷ್ಟು ಇತಿಮಿತಿಗಳಿದ್ದಾವೆ ನೋಡಿ ವಿಶ್ವಸಂಸ್ಥೆ ಇತಿಮಿತಿಯಲ್ಲಿ ಭಾಳಷ್ಟು ಘಟನೆಗಳು ಹಂಗಾಗೋಗ್ಬಿಟ್ಟಿದೆ ವಿಶ್ವಸಂಸ್ಥೆ ಸ್ಥಾಪನೆ ಆದಮೇಲೂ ಕೆಲವು ಘಟನೆಗಳು ನಡೆದೋಗ್ಬಿಟ್ಟಿದೆ ಸೋವಿಯತ್ ರಷ್ಯಾದ ವಿಘಟನೆ ಅದಾದ ನಂತರ ಶೀತಲ ಸಮರ ಕೊನೆಗೊಂಡದ್ದು ಅಂದರೆ ನಮ್ಮಲ್ಲಿ ಎರಡನೇ ಮಹಾಯುದ್ಧ ಮುಗಿದ ಮೇಲೆ ನೈನ್ಟೀನ್ ಫೋರ್ಟಿ ಫೈವ್ನ ನಂತರ ನೈನ್ಟೀನ್ ಏಯ್ಟಿ ಫೈವರೆಗೆ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಯು ಎಸ್ ಎಸ್ ಆರ್ ಅಂತ ಇದ್ದಂಥ ರಷ್ಯಾ ಬರೀ ರಷ್ಯಾ ಆಯಿತು ಯುನೈಟೆಡ್ ಸೋವಿಯತ್ ರಷ್ಯಾ ಬರೀ ರಷ್ಯಾವಾಗ್ ಉಳ್ಕೋತವು ಹಾಗೆ ಸಿ ಐ ಎಸ್ ಅಂತ ಕರಿತೀವಿ ನೈನ್ಟೀನ್ ನೈಂಟಿ ಒನ್ ಒಳಗೆ ಬಂದ್ಬಿಡುವು ಕಾಮನ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಕರಿತೀವಿ ಆ ಥರದ ರಾಷ್ಟ್ರಗಳ ಅಸ್ತಿತ್ವ ಬರೋವರೆಗೂ ಕೂಡ ಶೀತಲ ಸಮರ ನಡೀತಾನೆ ಇತ್ತು ಅಮೇರಿಕಾ ಮತ್ತು ರಷ್ಯಾದ ನಡುವೆ ಕೊನೆಗೂ ಅದನ್ನು ಬಗೆಹರಿಸಲಾಯ್ತು ಆದರೆ ಈ ಬದಲಾದ ಸನ್ನಿವೇಶದಲ್ಲಿ ಅಮೇರಿಕ ಜಗತ್ತಿನ ಎಲ್ಲ ರಾಷ್ಟ್ರಗಳ ನಾಯಕ ನಾನೇ ಅನ್ನುವಂತಹ ದೊಡ್ಡಣ್ಣನ ಮನೋಧರ್ಮವನ್ನು ಪ್ರದರ್ಶನ ಮಾಡ್ತಾ ಬಂತು ಇದು ಬಹುಮುಖಿ ಸಾಂಸ್ಕೃತಿಕ ಬದುಕಿಗೆ ಒಂದು ರೀತಿ ಕಷ್ಟ ಆಗ್ತಾ ಹೋಯಿತು ಆದರೆ ಇದನ್ನು ವಿಶ್ವಸಂಸ್ಥೆ ಕಂಟ್ರೋಲ್ ಮಾಡೋದು ಕಷ್ಟ ಆಯಿತು ವಿಶ್ವಸಂಸ್ಥೆ ಹಲವಾರು ನಿರ್ಣಯಗಳನ್ನು ಜಾರಿಗೆ ತರಲಿಕ್ಕೂ ಕೂಡ ಪ್ರಯತ್ನ ಮಾಡುತ್ತೆ ಆದರೆ ವೀಟ್ ಆಫ್ ಪವರ್ಗಳಿರೋದರಿಂದ ಪವರ್ಗಳಿರೋದ್ರಿಂದ ಅಂತ ನಿರ್ಣಯಗಳು ಜಾರಿಗೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇನ್ನು ವಿಶ್ವಸಂಸ್ಥೆ ತನ್ನ ಸದಸ್ಯ ರಾಷ್ಟ್ರಗಳ ಮಿಲಿಟರಿ ಶಕ್ತಿಯ ನೆರವಿನಿಂದ ಸಂಘರ್ಷಗಳನ್ನು ಎದುರಿಸಬೇಕಾಗಿರೋದ್ರಿಂದ ಸದಸ್ಯ ರಾಷ್ಟ್ರಗಳ ಮಧ್ಯೆ ಮಿಲಿಟರಿ ಶಕ್ತಿ ಹೆಚ್ಚಾಗತ್ತೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಕಾಲ್ ಕೆದರಿ ಜಗಳಕ್ಕೆ ಹೋಗುತ್ತೆ ಹಾಗೆ ಮಾಡಬಾರ್ದು ಅಂದ್ರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗದೇ ಆಗದೇ ಅಂಥ ಅಂತ ನಿರಾಕರಿಸಿದ ಸಂದರ್ಭಗಳಲ್ಲೂ ಅನೇಕ ಬಿಕ್ಕಟ್ಟುಗಳು ಉಂಟಾಗತ್ತೆ ಕಾಣ ಇಷ್ಟೇ ವಿಶ್ವಸಂಸ್ಥೆಗೆ ತನ್ನದೇ ಆದಂಥ ಸೇನಾಪಡೆ ಇಲ್ಲ ಈಗ ಅಮೇರಿಕ ರಷ್ಯಾ ಎರಡೂ ಜಗಳಕ್ಕೆ ನಿತ್ಯರೆ ವಿಶ್ವಸಂಸ್ಥೆ ಇಲ್ಲಿ ಬಗೆಹರಿಸೋದು ಹೇಗೆ ಹೋಗಿ ಹೇಳಬೇಕಾ ಅಮೇರಿಕಾಕ್ಕೆ ಹೇಳಬೇಕಾ ಹೇಳೋಷ್ಟು ಹೇಳುತ್ತೆ ಬಟ್ ಇವ್ರ ಹತ್ರ ಇಲ್ಲ ಪವರ್ ಇಲ್ಲ ಇವೆರಡು ವೈಯಕ್ತಿಕ ಜಗಳನ್ನ ಮಾಡ್ಕೊಂಬಿಟ್ರೆ ಆಗೋದಿಲ್ಲ ಹಾಗಾಗಿ ವಿಶ್ವಸಂಸ್ಥೆ ತನ್ನ ಸ್ವಯಂ ಸೇನಾಪಡೆ ಇಲ್ಲದೆ ಇರೋದ್ರಿಂದ ಈ ಥರ ಮಿಲಿಟರಿ ಶಕ್ತಿ ಹೆಚ್ಚಾಗಿ ಎರಡು ರಾಷ್ಟ್ರಗಳು ಜಗಳ ಆಡಿದ್ರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದರ ಕೈಲಿ ಆಗ್ತಾ ಇಲ್ಲ ಇನ್ನೊಂದು ಯಾವುದೇ ರೀತಿಯ ಅತ್ಯುತ್ತಮ ನಿರ್ಣಯಗಳು ಜಾರಿಗೆ ಬರೋದಕ್ಕೆ ತಡಿತಾ ಇರದೆ ಈ ಖಾಯಂ ಸದಸ್ಯತ್ವ ರಾಷ್ಟ್ರಗಳಲ್ಲಿ ಕಡ್ಡಾಯವಾಗಿರುವಂಥ ಒಪ್ಪಿಗೆ ಐದು ದೇಶಗಳು ಒಪ್ಪಲೇಬೇಕು ಅನ್ನೋದೇನಿದೆಯಲ್ಲ ಈ ಒಂದು ಪಾಲಿಸಿ ಹಿನ್ನೆಲೆಯಲ್ಲಿ ಕೆಲವೊಮ್ಮೆ ಕಾಯಂ ಸದಸ್ಯ ರಾಷ್ಟ್ರಗಳು ನಿರ್ಣಯವನ್ನು ಒಪ್ಪೋದಿಲ್ಲ ಹಾಗಾಗಿ ಕೆಲವು ಅದ್ಭುತವಾದಂಥ ನಿರ್ಣಯಗಳು ಜಾರಿಗೆ ಬರದೇನೆ ಹಾಗೆ ಉಳ್ಕೊಬಿಡ್ತವೆ ಕಾರಣ ಅಲ್ಲಿ ವೀಟ್ ಆಫ್ ಪವರ್ಸ್ ಇದೆ ತೆಗೆದುಹಾಕಿದರೆ ಒಂಥರ ಸಮಸ್ಯೆ ಅದನ್ನ ನಿಟ್ಟರೆ ಇನ್ನೊಂಥರ ಸಮಸ್ಯೆ ಹಾಗಾಗಿ ಅದು ಪ್ರಾಬ್ಲಮ್ಯಾಟಿಕ್ ಆಗ್ತಾ ಇದೆ ಭಾರತ ಮತ್ತು ವಿಶ್ವಸಂಸ್ಥೆ ನೈನ್ಟೀನ್ ಫಾರ್ಟಿ ಫೈವ್ನಲ್ಲಿ ವಿಶ್ವಸಂಸ್ಥೆಯ ಸಂವಿಧಾನಕ್ಕೆ ಸಹಿ ಹಾಕಿರೋ ದೇಶಗಳಲ್ಲಿ ಭಾರತವೂ ಕೂಡ ಒಂದಾಗಿತ್ತು ಸ್ವತಂತ್ರಗೊಂಡ ನಂತರ ಭಾರತ ತನ್ನ ಜಾಗತಿಕ ವ್ಯವಹಾರಗಳಲ್ಲೂ ಕೂಡ ಒಂದು ಸಕ್ರಿಯ ಪಾತ್ರವನ್ನು ವಹಿಸ್ತಾ ಇದೆ ಆರಂಭದಿಂದಲೂ ಕೂಡ ಭಾರತ ಈ ವರ್ಣಭೇದ ನೀತಿಯನ್ನು ವಿರೋಧಿಸ್ತಾ ಬಂತು ವಸಾತುಶಾಹಿ ನಿರ್ಮೂಲನೆಗಾಗಿ ಭಾರತ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಬಂತು ಇದೆಲ್ಲದರ ಪ್ರಯತ್ನದಿಂದಲೇ ವಿಶ್ವಸಂಸ್ಥೆ ಮತ್ತು ಭಾರತದ ನಡುವೆ ಅತ್ಯುತ್ತಮ ಬಾಂಧವ್ಯ ಕೂಡ ಬೆಳೀತಾ ಬಂತು ವಿಶ್ವಮಟ್ಟದಲ್ಲಿ ಭಾರತ ವಿಶ್ವಗುರು ಸ್ಥಾನಕ್ಕೆ ಇರಬೇಕು ಅಂದಾಗೆಲ್ಲ ಈ ವಿಶ್ವಸಂಸ್ಥೆಯಲ್ಲಿ ಮಾಡಿದಂಥ ಭಾಷಣಗಳು ಮತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಹಾಕುವಂಥ ಪ್ರೆಷರ್ಸ್ ಇದೆಯಲ್ಲ ಅದು ತುಂಬಾ ಮುಖ್ಯವಾಗಿದೆ ಅಣ್ವಸ್ತ್ರ ಪರೀಕ್ಷೆ ಪೂರ್ಣವಾಗಿ ನಿಲ್ಲಬೇಕೆಂದು ಒತ್ತಿ ಹೇಳದಂಥ ದೇಶಗಳಲ್ಲಿ ಭಾರತ ಮೊದಲನೇದು ಹಂಗೆ ಹೇಳಿದಾಗೂ ಕೂಡ ಭಾರತದ ಮೇಲೆ ಪ್ರಶ್ನೆ ಮಾಡಿದ್ರು ವಿಶ್ವದ ರಾಷ್ಟ್ರಗಳು ನೀವು ಅಣ್ವಸ್ತ್ರ ಸಂಶೋಧನೆಯನ್ನು ನಿಲ್ಲಿಸಿ ಅಂತ ಆವಾಗಲೇ ಅಟಲ್ಜಿ ಹೇಳಿದ್ದು ಆಟಮ್ ಫಾರ್ ಪೀಸ್ ಅಂತ ಅಣ್ವಸ್ತ್ರಗಳಿಗಿಂತ ಅಣು ಪರೀಕ್ಷೆಗಳು ಶಾಂತಿಯುತ ಕೆಲಸಗಳಿಗೆ ತುಂಬ ಮುಖ್ಯ ಅಂತ ಹೇಳಿದ್ರು ಬರೀ ಯುದ್ಧಾಸ್ತ್ರ ಮಾಡೋದಕ್ಕಷ್ಟೇ ಅಷ್ಟೇ ಅಲ್ಲ ದೇಶದಲ್ಲೇ ಅಭಿವೃದ್ಧಿ ಆಗೋದಕ್ಕೆ ವಿದ್ಯುತ್ ಅಂತ ಉತ್ಪಾದನೆಗಳು ಮಾಡೋದಕ್ಕೆ ಕೆಲವು ಸೈಂಟಿಫಿಕ್ ಯೋಜನೆಗಳಿಗೆ ಅಣ್ವಸ್ತ್ರ ತುಂಬ ಮುಖ್ಯ ಅಂತ ಅಣು ಶಾಸ್ತ್ರ ತುಂಬ ಮುಖ್ಯ ಅಂತ ಈ ಆಟೋಮಿಕ್ ಎನರ್ಜಿ ಬಗ್ಗೆ ಆಟಮ್ ಫಾರ್ ಪೀಸ್ ಅನ್ನೋ ಭಾಷಣ ಮಾಡಿದ್ರು ಅವತ್ತು ಹಾಗಾಗಿ ವಿಶ್ವಸಂಸ್ಥೆಯಲ್ಲಿ ಅಣ್ವಸ್ತ್ರದ ಪರೀಕ್ಷೆ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿದಂಥ ರಾಷ್ಟ್ರಗಳಲ್ಲಿ ಭಾರತ ಇದೆ ಹೀಗೆ ಭಾರತ ಶಸ್ತ್ರಾಸ್ತ್ರ ನಿಯಂತ್ರಣ ಹಾಗೂ ವಿಶ್ವಶಾಂತಿಯನ್ನು ಸತತವಾಗಿ ಪ್ರತಿಪಾದನೆ ಮಾಡ್ತಾನೇ ಇದೆ ದೇಶಗಳ ನಡುವೆ ಕದನಗಳು ಕದಡಿದಾಗ ಕೂಡ ಶಾಂತಿ ಸ್ಥಾಪನೆಗೆ ಭಾರತ ತನ್ನ ಸೈನ್ಯದ ಒಂದು ಕಾಂಟಿಸೆಂಟ್ಸ್ ಒಂದಿಷ್ಟು ಪಾರ್ಟ್ಸ್ ತುಕಡಿಗಳನ್ನು ಕಳಿಸೋದ್ರ ಮುಖಾಂತರ ವಿಶ್ವಸಂಸ್ಥೆ ನೆರವಿಗೆ ಯಾವಾಗಲೂ ಭಾರತ ಮುಂದೋಗ್ತಾ ಇದೆ ಆದರೂ ಈಗ ಕಾಯಂ ಸದಸ್ಯತ್ವ ಹೊಂದಿರುವ ರಾಷ್ಟ್ರಗಳು ಸ್ವಹಿತಾಸಕ್ತಿಗಳ ಹಿನ್ನೆಲೆಯನ್ನು ಮತ್ತು ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಕೇವಲ ಐದು ರಾಷ್ಟ್ರಗಳಿಗೆ ಸೀಮಿತಗೊಳಿಸಿರೋದ್ರಿಂದ ಈ ರೀತಿಯ ಇತಿಮಿತಿಗಳಲ್ಲಿ ದೊಡ್ಡ ಬಿಕ್ಕಟ್ಟು ವಿಶ್ವಸಂಸ್ಥೆಗಿದೆ ಇದನ್ನೇ ನಮ್ಮ ಭಾರತ ಇಪ್ಪತ್ತೊಂದು ರಾಷ್ಟ್ರಗಳಿಗೆ ಕಾಯಂ ಸದಸ್ಯತ್ವ ಬೇಕು ಅಂತ ಹೇಳಿ ವಾದ ಮಾಡ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಕಾಯಂ ಸದಸ್ಯತ್ವದ ಸ್ಥಾನ ಬೇಕು ಆ ಸ್ಥಾನ ಲಭಿಸದೇ ಇರೋದು ಕೂಡ ಇದೊಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ವಿಪರ್ಯಾಸವೇ ಸರಿ ಅಂತ ಕೂಡ ನಾವು ಹೇಳ್ತೇವೆ ವಿಶ್ವಸಂಸ್ಥೆಯಲ್ಲಿ ಕೇವಲ ಅಭಿವೃದ್ಧಿ ರಾಷ್ಟ್ರಗಳು ಮಾತ್ರ ಅಲ್ಲ ಡೆವಲಪಿಂಗ್ ಕಂಟ್ರೀಸ್ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಕಾಯಂ ಸದಸ್ಯತ್ವ ಕೊಡಿ ಅನ್ನುವ ವಾದ ಕೂಡ ಭಾರತದಲ್ಲಿ ಯಾವಾಗಲೂ ಅದು ಇದೆ ಮತ್ತು ವಿಶ್ವಸಂಸ್ಥೆಯಲ್ಲಿ ಭಾರತದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತಹ ಅನೇಕ ವ್ಯಕ್ತಿಗಳು ಭಾರತದಲ್ಲಿದ್ದಾರೆ ನೋಡಿ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ನೆಹರು ಅವರ ಸಹೋದರಿಯಾಗಿದ್ದಂಥವರು ವಿಶ್ವಸಂಸ್ಥೆ ಮಹಾಸಭೆಯಲ್ಲಿ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾರೆ ಸಾಮಾನ್ಯ ಸಭೆಯ ಅಧ್ಯಕ್ಷೆಯಾಗಿ ಬೆನಗಲ್ನರ ಸಿಂಗರ ಅವರು ಆಗ್ಲೇ ಹೇಳಿದ್ರೆ ನಿಮ್ಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ ಡಾಕ್ಟರ್ ನಾಗೇಂದ್ರ ಸಿಂಗ್ ಕೂಡ ಅಷ್ಟೇ ಮುಖ್ಯ ನ್ಯಾಯಾಧೀಶರಾಗಿ ಸ್ಮರಣೀಯ ಸೇವೆಗೈದಿರೋದು ನಮಗೆ ಸಿಗತ್ತೆ ಜನರಲ್ ಕೆ ಎಸ್ ತಿಮ್ಮಯ್ಯ ಅವರು ಮತ್ತಿತರ ಅನೇಕ ಜನರಿದ್ದಾರೆ ಭಾರತೀಯ ನಾಯಕರು ವಿಶ್ವಸಂಸ್ಥೆಯ ಐ ಪಿ ಕೆ ಎಫ್ ಅಂತ ಕರಿತೀವಿ ಪೀಸ್ ನೈಟ್ ಫೋರ್ಸ್ ಅಂತ ಹಾಗಾಗಿ ಯುನೈಟೆಡ್ ನೇಷನ್ಸ್ ಪೀಸ್ ನೈಟ್ ಪೀಸ್ ಫೋರ್ಸ್ಗಳಲ್ಲಿ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸಿದಂಥವರಲ್ಲಿ ಜನರಲ್ ಕೆ ಎಸ್ ತಿಮ್ಮಯ್ಯ ಕೂಡ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ರಲ್ಲಿ ಅವರು ಕೂಡ ಒಬ್ರು ನಮಗೆ ಸಿಗ್ತಾರೆ ಹಾಗಾಗಿ ವಿಶ್ವಸಂಸ್ಥೆಯನ್ನು ವೆರಿ ಶಾರ್ಟ್ಕಟ್ಟಾಗಿ ಬಹಳ ಅದ್ಭುತವಾಗಿ ತಿಳ್ಕೊಳ್ಳೋದಕ್ಕೆ ಈ ಏಳನೇ ತರಗತಿಯ ಪಾಠ ನಮಗೆ ಹೆಲ್ಪ್ ಆಗುತ್ತೆ ಇನ್ನೂ ಇದರ ಹೆಚ್ಚಿನ ಅಭ್ಯಾಸಗಳು ಎಲ್ಲಿ ಸಿಗತ್ತೆ ಹತ್ತನೇ ತರಗತಿಯಲ್ಲಿ ಸಿಗುತ್ತೆ ಅದಕ್ಕಿಂತ ಹೆಚ್ಚಿನ ಅಧ್ಯಯನ ಸೆಕೆಂಡ್ ಪಿ ಯು ಸಿನಲ್ಲಿ ಸಿಗುತ್ತೆ ಹಾಗಾಗಿ ಏಳು ಹತ್ತು ಸೆಕೆಂಡ್ ಪಿ ಯು ಸಿ ಪುಸ್ತಕಗಳನ್ನು ಕಂಟಿನ್ಯೂಸ್ ಆಗಿ ನೀವು ಓದಿದರೆ ನೀವು ವಿಶ್ವಸಂಸ್ಥೆ ಬಗ್ಗೆ ಅದ್ಭುತವಾದ ಮಾಹಿತಿಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋ ಅದ್ಭುತವಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ ಮುಂಬರುವ ಪರೀಕ್ಷೆಗಳಲ್ಲಿ ವಿಶ್ವಸಂಸ್ಥೆ ಬಗ್ಗೆ ಕೇಳಬಹುದಾದಂತಹ ಸಿಂಪಲ್ ಪ್ರಶ್ನೆಗಳಿಗೆ ನೀವು ಉತ್ತರಿಸೋದಕ್ಕೆ ಈ ಪಾಠ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಈ ಥರದ ಅನೇಕ ಅದ್ಭುತವಾದ ವಿಚಾರಧಾರೆಗಳನ್ನು ನಿಮಗೋಸ್ಕರ ತರುವ ಪ್ರಯತ್ನ ರಮೇಶ್ ಸರ್ ಯಾವಾಗೂ ಮಾಡ್ತಾರೆ ಸ್ಟೇ ವಿದ ರಮೇಶ್ ಸರ್ ಜೊತೆಗೆ ಸಾಧನ ಸ್ಕೂಲನ್ನು ನಿಮಗೋಸ್ಕರ ಕಾಯ್ದಿರಿಸ್ರಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ E